ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಅದು ಯಾವತ್ತೇ ಬಿಡುಗಡೆ ಆಗಲಿ ಹೌಸ್ಫುಲ್ ಆಗುತ್ತೆ. ಯೂಶಲಿ ಸಿಂಗಲ್ ಸ್ಕ್ರೀನಲ್ಲಿ ವಿಜಲ್ಸ್ ಬರ್ತವೆ, ಬಟ್ ವೆನ್ ಇಟ್ ಕಮ್ಸ್ ಟು ಮಾಲ್ ಅಲ್ಲೂ ಕೂಡ ವಿಜಲ್ ಬಿದ್ದಿದೆ. ಪ್ರಿಯಾಂಕಾ ಮೇಡಮ್ ಎಸ್ಸಲ್ಲಿ ವಿಜಲ್ ಹೊಡೆದ್ರೆ ಕೇಳ್ತೀನಿ ಮೇಡಮ್, ಎಸ್ಸಲ್ಲಿ ವಿಜಲ್ ಹೊಡೆದ್ರಿ? ಬಿಗಿನಿಂಗ್ ಟು ಎಂಡ್, ಮೊದಲಿಂದ ಕೊನೆವರೆಗೂ ವಿಸಲ್ ಹೊಡೆದೆ. ಯೂಶಲಿ ಒಂದು ಸಿನಿಮಾ 25 ವರ್ಷ ಆದ್ಮೇಲೆ ರಿಲೀಸ್ ಆಗುತ್ತೆ, ಕ್ರೌಡ್ ಹಂಗೆ ಫುಲ್ ಆಗುತ್ತೆ. ಅಂದರೆ ಇದು ಹೊಸ ಸಿನಿಮಾನ ಹಳೆ ಸಿನಿಮಾನ ಅಂತ ಮ್ಯಾಟರ್ ಆಗಲ್ಲ, 25 ವರ್ಷದ ಇತಿಹಾಸ ಮತ್ತೆ ರಿಪೀಟ್ ಆಗುತ್ತೆ, ಹಿಸ್ಟ್ರಿ ರಿಪೀಟ್ಸ್ ಆಗುತ್ತೆ. ತುಂಬ ಒಳ್ಳೆ ಮೂವಿ ಇದು. ನಾನು ತುಂಬ ಇಂಟರ್ವ್ಯೂಸ್ನಲ್ಲಿ ಹೇಳಿದ್ದೀನಿ, ಅವ್ರ ಹೆಂಡತಿಯಾಗಿ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಫಸ್ಟ್ ನೋಡಿರೋದು ಈ ಮೂವಿ ಉಪ್ಪಿ ಸರ್ದು ಇದು ಉಪೇಂದ್ರ. ಸೊ ನೋಡಿ ಒಂಥರ ಶಾಕ್ ಹಾಕೋದೆ, ಏನಿದು ಹೇಗೆ ಅಂತ. ಇನ್ನೊಂದು ಸತಿ ನೋಡಿದೆ ವಿತ್ ಸಬ್ ಟೈಟಲ್ಸು. ನಾನು ನೋಡಿದ್ದೀನಿ August 2000, ನಾವು ಇಟ್ಸ್ 2024. ಇವತ್ತು ಕೂಡ ಅಷ್ಟು ಓವರ್ವೆಲ್ಮಿಂಗ್ ಅನಿಸುತ್ತೆ, ಅಷ್ಟು ಪ್ಯಾಷನಿಂದ ಮಾಡಿದ್ದಾರೆ ಮೂವಿ. ತುಂಬ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ, ಡೈಲಾಗ್ಸ್ ಆಗಲಿ, ಸಿನಿಮೆಟೋಗ್ರಫಿ ಆಗಲಿ, ಅವ್ರದ್ದು ಆ್ಯಕ್ಟಿಂಗ್ ಆಗಲಿ, ಎಲ್ಲರದ್ದು ಆ್ಯಕ್ಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ನಿಜವಾಗ್ಲೂ ತುಂಬ ಫ್ರೆಶ್ ಆಗಿದೆ. ಇವತ್ತು ಕೂಡ ತುಂಬ ರೆಲೆವೆಂಟ್ ಇದೆ. ಇತ್ತೀಚೆಗೆ ಏನೇನು ನಡೀತಾ ಇದೆ, ಈ ಸಮಸ್ಯೆಗಳು, ಆಮೇಲೆ ಈ ಸಬ್ಜೆಕ್ಟೇ ತುಂಬ ಕಂಟೆಂಪರರಿ ಅಂತ ಹೇಳ್ಬೋದು. ಸೊ ಇಟ್ಸ್ ಎವರ್ಗ್ರೀನ್ ಸಬ್ಜೆಕ್ಟ್ ಆ್ಯಂಡ್ ಎವರ್ಗ್ರೀನ್ ಮ್ಯೂಸಿಕ್. ಸೊ ಎಲ್ಲರೂ ಇಷ್ಟಪಡ್ತೀವಿ. ಐ ಆಮ್ ಗ್ಲ್ಯಾಡ್ ದಟ್ ಈ ಜನರೇಷನ್ಗೆ ಒಂದು ಅವಕಾಶ ಸಿಕ್ಕಿದೆ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ. ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಕ್ಲಾರಿಟಿ ಸಿಗುತ್ತೆ ನಮಗೆ, ತುಂಬ ಯುನೋ ಚೆನ್ನಾಗಿ ಅರ್ಥ ಆಗುತ್ತೆ ಮೂವಿ. ಸೊ ಎಸ್ಪೆಷಲಿ ನಮ್ಮ ಮಕ್ಕಳು ಇವತ್ತು ಬಂದಿದ್ದರು, ದೇ ಆಲ್ಸೋ ವಾಚ್ಡ್ ಇಟ್. ಸೊ ತುಂಬಾ ಖುಷಿ ಆಗ್ತಿದೆ. ಅಲ್ಲ, ಯೂಶಲಿ ಒಂದು ಸಿನಿಮಾ 1 ವರ್ಷ 2 ವರ್ಷ 10 ವರ್ಷ ಆದಮೇಲೆ ಅದನ್ನು ಒಂದು ಜನ ಮರೀತಾರೆ, ಕೆಲವು ಸಿನಿಮಾಗಳು ಮಾಸ್ಟರ್ ಪೀಸ್ ಆಗಿ ಉಳಿಬಿಡ್ತವೆ. ಮಾಸ್ಟರ್ ಪೀಸ್ ಆಗಿ ಉಳಿಯುವಂಥ ಸಿನಿಮಾ ಸಾಲಲ್ಲಿ ಉಪೇಂದ್ರ ಬಂದು ನಿಂತ್ಕೊಳ್ಳುತ್ತೆ, ಇದಕ್ಕೇನು ರಿಯಾಕ್ಟ್ ಮಾಡ್ತೀರಿ? ಖಂಡಿತ. ಐ ಮೀನ್ ಐ ಥಿಂಕ್ ಅವ್ರ ಡೈರೆಕ್ಷನಲ್ಲಿ ನನ್ನ ಫೇವ್ರೆಟ್ ಮೂವಿ ಇದು. ಎ ತುಂಬ ಇಷ್ಟ, ಬಟ್ ಏಕಿಂತ ಜಾಸ್ತಿ ನನಗೆ ಉಪೇಂದ್ರ ತುಂಬ ಇಷ್ಟ. ನಿಜವಾಗ್ಲೂ ನಾನು ಈ ಮೂವಿ ನೋಡ್ಬಿಟ್ಟು ಅವ್ರಿಗೆ ಕೇಳಿದೆ, ನೀವು ಇಂಗ್ಲೀಷ್ ಡೈರೆಕ್ಟರ್ಸ್ ಕ್ವಿಂಟನ್ ಟ್ಯಾರಂಟಿನೋ ಅವ್ರದ್ದು ಮೂವೀಸ್ ನೋಡಿದ್ದೀರಾ ಅಂತ. ಅವ್ರು ಇಲ್ಲ ಇಲ್ಲ ನಾನು ನೋಡಿಲ್ಲ ಅಂತ. ಸೊ ಹೇಗೆ ಈ ಕಲ್ಪನೆ ಬಂತು, ಯಾವ ಥರ ಪರ್ಸನ್ ಇದು ಅಂತ ನನಗೆ ಅಂತ ತುಂಬ ಒಂದು ಕುತೂಹಲ ಗ್ರೋ ಆಯಿತು ಅವ್ರ ಬಗ್ಗೆ. ಬಟ್ ಇಟ್ಸ್ ನಾಟ್ ಈಸಿ. ಬಟ್ ಅವರು ಅವ್ರ ಮೈಂಡ್ ಹಾಗೆ, ಅವರು ಬರೀದಾಗ ಈ ಥರನೇ ಬರೆಯೋದು ಜಾಸ್ತಿ. ಸೊ ಐ ಥಿಂಕ್ ಇಟ್ಸ್ ಎ ಟ್ರೀಟ್ ವೆನ್ ಈ ಡಿರೆಕ್ಟ್ಸ್, ಐ ಥಿಂಕ್ ಆ್ಯಂಡ್ ಐ ಥಿಂಕ್ ಹಿ ಶುಡ್ ಕೀಪ್ ಡಿರೆಕ್ಟಿಂಗ್. ಆ್ಯಂಡ್ ಇದು ಒಂದು ಮೈಲ್ ಸ್ಟೋನ್ ಮೂವಿ ಇದೆ ಅಲ್ವಾ, ಇದು ಒಂದು ದೇವರದ ಆಶೀರ್ವಾದ. ಒಂದು ಸತಿ ಈ ಥರ ಒಂದು ಮೂವಿ ಬಂದುಬಿಟ್ಟು ಲೈಫ್ ಲಾಂಗ್ ಜನನ ನೆನೆಸ್ಕೊತಾರೆ ಅದನ್ನು, ಒಂದು ಪ್ರತಿ ಸತಿ ಅದು ಅಷ್ಟು ಖುಷಿಯಾಗಿ ಆಗುತ್ತೆ ನೋಡಿದಾಗ. ಸೊ ಐ ಆಮ್ ವೆರಿ ಹ್ಯಾಪಿ. ಮೊನ್ನೆ ವಿ ಮನೋಹರ್ ಹೇಳ್ತಾ ಇದ್ರು, ಈಗಿನ ಆಡಿಯನ್ಸ್ ಹೇಗೆ ಅಂದರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಹೇಳ್ಬಿಡ್ತಾರೆ. 25 ವರ್ಷದಿಂದ ಮಾಡಿದಂತಹ ಉಪೇಂದ್ರ ಅನ್ನೋ ಸಿನಿಮಾದ ಸೀನ್ಗಳು ಇವತ್ತಿಗೂ ನಮ್ಮ ಕಲ್ಪನೆ ಸಿಗಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಸ್ಕ್ರೀನ್ ಪ್ಲೇ ಅಂತಾರೆ. ಹೌದು, ಅವ್ರದ್ದು ಸ್ಟೈಲೇ ಹಾಗೆ. ಆ್ಯಕ್ಚುಲಿ ಈವನ್ ಆ ಟೈಮಲ್ಲಿ ಐ ಥಿಂಕ್ ಅಷ್ಟೊಂದು ಟೆಕ್ನಿಕಲಿ ಅಡ್ವಾನ್ಸ್ಡ್ ಇರಲಿಲ್ಲ. ಸೊ ದ ಎಫೆಕ್ಟ್ಸ್ ಹಿ ಹ್ಯಾಸ್ ಥಾಟ್ ಆಫ್, ಈವನ್ ದ ಕೊರಿಯೋಗ್ರಾಫಿ ಮಾಡಿರೋದು ಎಲ್ಲ ತುಂಬ ಅಥೆಂಟಿಕ್ ಆಗಿ ಅವರೇ ಮಾಡಿರೋದು. ಐ ಮೀನ್ ದೇ ಡಿಸೈಡೆಡ್ ಐಡಿಯಾಸಿಂದ ಇಟ್ಕೊಂಡು ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ಯುನೀಕ್ ಟು ಸಿ ಆ ಟೈಮಲ್ಲಿ ಈ ಥರ ಬೂಮರಾಂಗ್ ಸ್ಟೈಲ್ ಆಗಲಿ, ಆಮೇಲೆ ಯುನೋ ಸ್ಟಡಿ ಕ್ಯಾಮ್ದು ಶಾರ್ಟ್ಸ್ ಆಗಲಿ, ಅದೆಲ್ಲ ಯುನೋ ತುಂಬ ಎಫೆಕ್ಟಿವ್ ಆಗಿದೆ ಇವತ್ತು ಕೂಡ. ಅದಕ್ಕೆ ಅಷ್ಟು ಫ್ರೆಶ್ ಆಗಿದೆ ಇವತ್ತು ಕೂಡ. ಐ ಥಿಂಕ್ ಆ ಟೈಮಲ್ಲಿ ಈ ಸ್ಕ್ರೀನ್ ಪ್ಲೇ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವಾ, ಅದನ್ನು ಒಂದು ಗ್ರೇಟ್ ವಿಷಯ. ಬಿಕಾಸ್ ಇವಾಗ ಯುನೋ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನಿಸುತ್ತೆ ಜನಗೆ ಇದು. ಆ್ಯಕ್ಚುಲಿ ಉಪ್ಪಿ ಸರ್ ತುಂಬ ಎಮೋಷ್ನಲ್ ಪರ್ಸನ್, ನಾನು ಅವತ್ತು ನರ್ತಕಿ ಥಿಯೇಟರ್ಲ್ಲಿ ನೋಡಿದೆ, ಈ ತುಂಬ ಕಣ್ಣಲ್ಲಿ ನೀರಿತ್ತು. ಸೊ ನನಗೆ ತುಂಬ ಲೈಕ್ ಈ ಸತಿ ನೋಡಿದಾಗ ನನಗೆ ಇನ್ನೂ ಬೇರೆ ಥರ ಅರ್ಥ ಆಗಿತ್ತು. ಬಹುಶಃ 20 ವರ್ಷದ ನಂತರ ನಮಗೆ ಒಂದು ಮೆಚ್ಯೂರಿಟಿ ಬರುತ್ತೆ, ನಮಗೆ ಒಂದು ಎಕ್ಸ್ಪೀರಿಯನ್ಸ್ ನಂತರ ನಾವು ಅದೇ ಮೂವಿ ಇನ್ನೊಂದು ಸತಿ ನೋಡಿದಾಗ ಬೇರೆ ರೀತಿಯಲ್ಲಿ ನೋಡ್ತೀವಿ. ಉಪೇಂದ್ರ ಅವ್ರ ಜೊತೆ ನಾನು ಆಲ್ಮೋಸ್ಟ್ 20 ವರ್ಷ ಸಂಸಾರ ಮಾಡಿದ್ದೀನಿ. ಸೊ ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ನೋಡಿದಾಗ ಮೂವಿನ ಅವ್ರು ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಜಸ್ಟ್ ಮೆಟ್ ಹಿಮ್ ಆಸ್ ಅ ಹೀರೋ. ಆ್ಯಂಡ್ ನಂತರ ಪ್ರೊಡ್ಯೂಸರ್ಸ್ ನನಗೆ ಮೂವಿ ನೋಡೋಕ್ಕೆ ಕೊಟ್ಟಿದ್ದರು, ದರ ಅವ್ರ ಪರ್ಫಾರ್ಮೆನ್ಸ್ ನೋಡಬೇಕು ನೀವು ಯಾವ ರೇಂಜಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅವ್ರನ್ನ. ಸೊ ನಾನು ತುಂಬ ಇಮೋಷನಲ್ ಆಗ್ತಾ ಇದ್ದೀನಿ, ಬಿಕಾಸ್ ನನಗೆ ತುಂಬ ಮೆಮರೀಸ್ ಇದೆ. ನಾನು ಅವ್ರಿಗೆ ಭೇಟಿ ಆಗಿದಾಗ ಅವ್ರು ಹಾಗೆ ಕಾಣಿಸ್ಕೊತಿತ್ತು, ಲೈಕ್ ಕೂದಲು ಜಾಸ್ತಿ ಇತ್ತು ಸ್ವಲ್ಪ ಯುನೋ. ಎಷ್ಟೋ ಟೈಮಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದರೆ ಅವರು ನೆಕ್ಸ್ಟ್ ಡೇ ಬೆಳಗ್ಗೆ ಆಗೋಯ್ತು, ಸಂಜೆ ಆಗೋಯ್ತು, ಹಂಗೆ ನಡೀತಾನೆ ಇದೆ ಶೂಟಿಂಗು, ಪ್ಯಾಕಪ್ ಅಂತ ಹೇಳ್ತಾ ಇಲ್ಲ, ನಾವು ಹೋಗಿ ಹೇಳ್ತಾ ಇದ್ವಿ ದಯವಿಟ್ಟು ಪ್ಯಾಕಪ್ ಮಾಡಿ, ಸುಸ್ತಾಗ್ತಾ ಇದೆ ಅಂತ. ಆ ಪ್ಯಾಷನಿಂದ ಇಟ್ಕೊಂಡು ಕೆಲಸ ಮಾಡೋರು ಇವತ್ತು ಕೂಡ ಆ ಪ್ಯಾಷನ್ ಇದೆ ಅವರಲ್ಲಿ. ಟಚ್ ವುಡ್ ಯು ಐಯಲ್ಲಿ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಪ್ರತಿಯೊಂದು ಮೂವಿ ಮಾಡಿದಾಗ ಆ ಪ್ಯಾಷನಿಂದ ಮಾಡ್ತಾರೆ ಅವರು. ಬಹುಶಃ ಅದಕ್ಕೆ ಅವರು ಜಾಸ್ತಿ ಮೂವೀಸ್ ಮಾಡಲ್ಲ, ಟೈಮ್ ತೊಗೊಂಡೇ ಮಾಡೋದು. ಬಿಕಾಸ್ ಹೀ ಗಿವ್ಸ್ 500% ಎನರ್ಜಿ ಡೈರೆಕ್ಷನ್ ಟೈಮಲ್ಲಿ. ಡೈರೆಕ್ಷನ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಐ ಮೀನ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್. ನನಗೆ ಅವ್ರ ಜೊತೆ ಅದು ಆವಾಗ ಇದ್ದಾಗ ನಾನು ತುಂಬ ಕಲಿತೀನಿ ಆ್ಯಸ್ ಆನ್ ಆ್ಯಕ್ಟರ್
ಆಸ್ ಅ ಫ್ಯಾನ್ ನನಗೆ ತುಂಬ ಖುಷಿ ಆಗ್ತಿದೆ. ಆಸ್ ಅ ಹೆಂಡತಿ ಐ ಗೆಟ್ ವರಿಡ್ ಸಮ್ಟೈಮ್ಸ್ ಅಬೌಟ್ ಹಿಮ್ ಬಿಕಾಸ್ ರೆಸ್ಟ್ ಮಾಡಲ್ಲ. ಬಟ್ ಈ ಥರ ಪ್ರೀತಿ ಸಿಕ್ಕಿದಾಗ, ಮೂವೀಸ್ ನೋಡಿದಾಗ, ಅದು ಒಂಥರ ಸೈಂಟಿಸ್ಟ್ ಥರ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಹೀ ಇಸ್ ಸ್ಪೆಷಲ್, ದಿಸ್ ಇಸ್ ಇಸ್ ಕಾಲಿಂಗ್, ಸೊ ನಾವು ಸಪೋರ್ಟ್ ಮಾಡಬೇಕಂತ. ಥ್ಯಾಂಕ್ ಯು. ಇದಿಷ್ಟು ಪ್ರಿಯಾಂಕಾ, ಉಪೇಂದ್ರ ಮತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.